ನಾಗದೇವತ ಮಾಹಿತಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ಮಾಂತ್ರಿಕ ಬುಕ್ ಬಗ್ಗೆ ನೋಡೋಣ. ಈ ಮಾಂತ್ರಿಕ ಬುಕ್ಕು ಅಂತ ಅನ್ನೋದು ಮಂತ್ರ, ತಂತ್ರ, ಯಂತ್ರ ವಿದ್ಯೆಯಿಂದ ಎಲ್ಲ ಥರದ ವಿದ್ಯೆಗಳು ಅದರಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ. ಒಂದು ಬೇಸಿಕ್ ಮಾಂತ್ರಿಕ ನಾಲೆಜ್ ಇಲ್ದಿರೋರು ಒಂದು ಒಳ್ಳೆ ಪಂಡಿತರಾಗುವಂಥ ಮಾಂತ್ರಿಕ ಬುಕ್ಕನ್ನು ನಾವು ರೆಡಿ ಮಾಡಿದ್ದೀವಿ. ಈ ಬುಕ್ಕಿಂದ ಮನೆಗೊಂದು ಮಾಂತ್ರಿಕರಾಗಬಹುದು ನೀವುಗಳು. ಯಾಕೆ ಅಂತ ಅಂದರೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಮನೆಗೊಂದು ಮಾಂತ್ರಿಕರಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಈಗಿನ ಕಾಲದಲ್ಲಿ ಡಾಕ್ಟರ್ಸ್ ಎಷ್ಟು ಇಂಪಾರ್ಟೆಂಟು, ಮತ್ತು ಅದೇ ಥರ ಒಂದು ಮಾಂತ್ರಿಕರು ಅಷ್ಟೇ ಇಂಪಾರ್ಟೆಂಟು. ಈಗ ಸಾಕಷ್ಟು ಜನ ಎಲ್ಲರೂ ಅಸ್ಟ್ರಾಲಜರ್ ಆಗಿರ್ತಾರೆ. ಆದರೆ ಅಸ್ಟ್ರಾಲಜರು ಅನ್ನೋದು ಸ್ವಲ್ಪ ಈಸಿನೇ ಅಂತಲೇ ಅನ್ಬೋದು. ಆದರೆ ಮಾಂತ್ರಿಕರು ಅನ್ನೋದು ಅಷ್ಟು ಈಸಿ ಇಲ್ಲ. ಮಾಂತ್ರಿಕರಾಗೋದು ಅಂತ ಅನ್ನೋದು ನಾವು ಎಲ್ಲನೂ ಈಸಿಯಾಗೂ ಕೊಟ್ಟಿದ್ದೀವಿ, ಆದರೆ ಇಂಪಾರ್ಟೆಂಟಾಗೂ ಎಲ್ಲ ವಿದ್ಯೆನೂ ಎಲ್ರಿಗೂ ಗೊತ್ತಿರಬೇಕು ಅನ್ನೋ ವಿಚಾರವಾಗಿಯೇ ನಾವು ಈ ಬುಕ್ಕನ್ನು ತಯಾರಿ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಪ್ರಾಬ್ಲಮ್ಗಳನ್ನ ನಾವೇ ಸಾಲ್ವ್ ಮಾಡಿಕೊಡುವಂಥ ಶಕ್ತಿ ಇರುವಂಥ ಮಾಂತ್ರಿಕವನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಪ್ರಾಬ್ಲಮ್ನ ಸಾಕಷ್ಟು ಮಾಂತ್ರಿಕರು ಅಥವಾ ಈ ಪಂಡಿತರುಗಳು, ಈ ಅಸ್ಟ್ರಾಲಜರು ಅವ್ರು ಇವ್ರ ಹತ್ರ ಹೋಗಿ ಹೇಳಿಬಿಟ್ಟು ಆಮೇಲೆ ಅವ್ರಗಳಿಗೆ ಒಂದು ಅಷ್ಟೊಂದು ಟೈಮ್ ಕೊಟ್ಟು ಅಷ್ಟೊಂದು ದುಡ್ಡುಗಳು ಸುರಿದು ಸಾಕಷ್ಟು ಇನ್ನೂ ಅದಕ್ಕೆ ದುಡ್ಡು ಕೊಡಿ ಇದಕ್ಕೆ ಕೊಡಿ ಅಂತ ಅನ್ನೋದು. ಮತ್ತು ಈಗಿನ ಕಾಲದಲ್ಲಿ ಅಷ್ಟೊಂದು ಒರ್ಜಿನಲ್ ಆಗಿರುವಂಥ ಮಾಂತ್ರಿಕರು ಯಾರೂ ಸಿಗೋದು ಕಷ್ಟ ಆಗಿದೆ. ಆ ಥರದ್ದೆಲ್ಲ ಆಗಬಾರ್ದು. ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಮನೆಗೆ ಒಂದು ಮಾಂತ್ರಿಕರು ತುಂಬ ಇಂಪಾರ್ಟೆಂಟಾಗಿ ಇರಬೇಕಾಗತ್ತೆ. ನೀವುಗಳು ಎಲ್ಲ ಕಡೆಯೂ ಅಷ್ಟೇ, ಈ ಪೊಲೀಸ್ ಸ್ವಾಮೀಜಿಗಳು ಜಾಸ್ತಿ ಇದ್ದಾರೆ. ಈ ಪೊಲೀಸ್ ಸ್ವಾಮೀಜಿಗಳು ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡೋದಾಗಲಿ ಅಥವಾ ಹೆಣ್ಮಕ್ಳ ಹತ್ರ ದುಡ್ಡು ತೊಗೊಂಡು ಅವರು ತಿರ್ಗಾ ಆ ಗ್ಯಾಪ್ನೇ ಬರ್ದಿರಂಗೆ ಮಾಡೋದು ಅಥವಾ ಇನ್ನೇನೋ ಅವ್ರುಗಳನ್ನ ಎದುರಿಸೋದು ಬೆದರ್ಸೋಂಥದ್ದು ಈ ಥರದ್ದೆಲ್ಲ ಆಗಬಾರ್ದು. ಈ ಬುಕ್ಕಿಂದ ಎಲ್ಲ ಹೆಣ್ಣುಮಕ್ಕಳು ಎಲ್ಲ ಥರದ ವಿದ್ಯೆಯನ್ನು ಕಲಿಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನು ಮುಂದಿನ ಜನ್ರೇಷನಲ್ಲಿ ಇರೋರ್ಗು ಅಷ್ಟೇ, ಏನೇ ಸಮಸ್ಯೆ ಬಂದ್ರೂ ನೀವೇ ನಿವರ್ತಿ ಮಾಡ್ಕೋಬೋದು ಅನ್ನೋದಕ್ಕಾಗಿಯೇ ಮೇಯ್ನಾಗಿ ಈ ಬುಕ್ಕು ನಾವು ರೆಡಿ ಮಾಡಿರೋದು. ಮತ್ತು ನಮ್ಮಲ್ಲಿ ಈ ಮಾಂತ್ರಿಕ ಬುಕ್ಕು ರಿಲೀಸ್ ಆಗಿದೆ. ಬೇಕಾಗಿರೋರು ನಮ್ಮ ಡಿಸ್ಪ್ಲೇ ಮೇಲೆ ಬರುವಂಥ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ಕನ್ನು ಪಡ್ಕೋಬೋದು. ಬುಕ್ಕನ್ನು ನಮ್ಮ ಬೆಂಗಳೂರಲ್ಲಿ ಈ ನಮ್ಮ ಆಫೀಸಲ್ಲೇ ಬಂದು ತೊಗೋಬೋದು. ಅಥವಾ ನಿಮಗೆ ಬೇಕಾಗಿದ್ದರೆ ನಿಮಗೆ ಕೊರಿಯರು ಹಾಕ್ತೀವಿ, ಆ ಫೆಸಿಲಿಟಿನೂ ಇದೆ. ಬೇಕಾಗಿರೋರು ನೀವು ಆರ್ಡರ್ ಮಾಡ್ಕೋಬೋದು. ಈ ಬುಕ್ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಆ ವೀಡಿಯೋಸ್ ನೋಡಿದವರು ಸಾಕಷ್ಟು ಜನ ನನ್ನ ಕೇಳಿದ ಕ್ವಶನ್ ಏನು ಅಂತ ಅಂದರೆ ಈ ಮ್ಯಾಜಿಕ್ ವಿದ್ಯೆಗಳು ಇದೆಯಾ ಅಂತ ಸಾಕಷ್ಟು ಕೇಳಿದ್ದಾರೆ. ಈ ಮ್ಯಾಜಿಕ್ ವಿದ್ಯೆ ಅನ್ನೋದು ಅದು ಕಣ್ಣು ಕಟ್ಟುವಂಥ ವಿದ್ಯೆ. ಮೀನ್ಸ್ ಏನು, ಈ ಕೈಯಲ್ಲಿ ಏನಾದರೂ ಒಂದು ವಸ್ತನ್ನು ಇಟ್ಕೊಂಡು ನಮ್ಮ ಕಾನ್ಸಂಟ್ರೇಷನ್ನ ತಪ್ಪಿಸಿ ಅದರ ನಂತರ ಈ ಕೈಗೆ ಹಾಕ್ಕೊಂಡು ಈ ಕೈನ ಖಾಲಿ ತೋರಿಸೋಂಥದ್ದು. ಮೀನ್ಸ್ ಅವೆಲ್ಲ ಏನಕ್ಕೆ ಮಾಂತ್ರಿಕದಲ್ಲಿ ಏನಕ್ಕೆ ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇದು ಕಣ್ಣು ಕಟ್ಟುವಂಥ ವಿದ್ಯೆನೋ ಅಥವಾ ಬರುವಂಥ ಭಕ್ತರಿಗೆ ಅಥವಾ ಪ್ರಾಬ್ಲಮ್ ಅಂತ ಬಂದಿರೋ ಕಸ್ಟಮರ್ಗೆ ನೀವು ಸೊಲ್ಯೂಷನ್ ಕೊಡುವಂಥ ಬುಕ್ಕನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಹೊರತು ನೀವೇನೋ ಜಾದು ಮಾಡಿ ಅಥವಾ ಏನೋ ಒಂದು ಇಲ್ದಿರೋ ವಸ್ತನ್ನು ಅವರಿಗೆ ಕೊಟ್ಟು ಏನೋ ಅದು ವಸ್ತು ಜಾದು ಮಾಡೋಂಗೆಲ್ಲ ನಮ್ಮಲ್ಲಿ ಏನೂ ನಾವು ಕೊಟ್ಟು ಇಲ್ಲ, ಆ ಥರದ್ದು ಆಗೋದೂ ಇಲ್ಲ. ಇದು 100% ಬರುವಂಥ ಕಸ್ಟಮರ್ಗೆ ನೀವು ಸೊಲ್ಯೂಷನ್ ಕೊಡೋಕ್ಕೆ, ನೀವು ಪರಿಹಾರ ಕೊಡೋಕ್ಕೆ ಮಂತ್ರ, ಯಂತ್ರ, ತಂತ್ರದಿಂದ ನೀವು ಪರಿಹಾರ ಕೊಡೋದಕ್ಕೆ ನಾವು ಸೃಷ್ಟಿ ಮಾಡಿದ್ದೇವೆ ಹೊರತು ಇದು ಜಾದು ಮಾಡೋಕ್ಕೆ ಅಥವಾ ಏನೋ ಒಂದು ನಿಮಿಷದಲ್ಲಿ ಏನೋ ಮಾಡಿ ನೀವು ತೋರಿಸ್ಬಿಟ್ಟು ಅವ್ರಗಳ ಹತ್ರ ದುಡ್ಡು ತೊಗೊಂಡು ಅಷ್ಟಕ್ಕೆ ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋಂಥದ್ದು ಏನೂ ಇರಲ್ಲ. ಅಥವಾ ದಯವಿಟ್ಟು ಜಾದುಗಳು ಇದೆಯಾ, ಜಾದು ಮಾಡೋದು ಹೇಳಿ ಅಂತ ನೀವು ಕೇಳಬೇಡಿ. ಆ ಥರದಿಂದ ಎಲ್ಲ ಜನಕ್ಕೆ ಕೆಡುಕಾಗತ್ತೆ ಹೊರತು ಯಾವುದೂ ಒಳ್ಳೆಯದಾಗಲ್ಲ. ಆದರೆ ನಮ್ಮ ಮಾಂತ್ರಿಕ ಬುಕ್ಕಿಂದ ನಿಮಗೆ ಮಂತ್ರಗಳು ಕೊಟ್ಟಿದ್ದೀವಿ. ಮಾತ್ರೆ ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೋ ಸ್ಟೇಜ್ ಬೈ ಸ್ಟೇಜ್ ಆಗಿ, ಅದೇ ಥರ ಮಂತ್ರಗಳೂ ಅಷ್ಟೇ ನಿಮಗೆ ಸ್ಟೇಜ್ ಬೈ ಸ್ಟೇಜ್ ಆಗಿ ಅದು ಸೊಲ್ಯೂಷನ್ ಕೊಡೋದೇ ಮಂತ್ರನೂ. ಯಂತ್ರನೂ ಅಷ್ಟೇ, ನೀವು ಹಾಕಿ ನಿಮ್ಮಲ್ಲಿ ಇರುವಂಥ ನೆಗೆಟಿವ್ಗಳನ್ನ ತೆಗೆದಾಕಿ ನಿಮಗೆ ಪಾಸಿಟಿವ್ ಕೊಡೋದೇ ಯಂತ್ರ. ಅದರ ಜೊತೆಗೆ ತಂತ್ರ ಅಂತ ಅಂದರೆ ಈ ಶಾರ್ಟ್ ರೂಟಲ್ಲಿ ಕಡಿಮೆ ಟೈಮ್ಗಳಲ್ಲಿ ನಿಮಗೆ ಬೇಗ ರಿಸಲ್ಟ್ ಸಿಗೋದಕ್ಕೆ ತಂತ್ರ. ಅದಕ್ಕೆ ಸ್ವಲ್ಪ ಖರ್ಚುಗಳು ಎಕ್ಸ್ಟ್ರಾ ಆಗುತ್ತೆ. ಅದು ವಿಧಾನಗಳು ನಾವಾಗಿ ಸ್ವತಃ ಮಾಡೋದ್ರಿಂದ ಅದಕ್ಕೆ ತಂತ್ರ ಅಂತೀವಿ. ಇದರಲ್ಲಿ ಕಣ್ಣು ಕಟ್ಟುವಂಥ ವಿದ್ಯೆ ಅಥವಾ ಮ್ಯಾಜಿಕ್ ಅನ್ನೋದು ಯಾವುದೂ ಇರಲ್ಲ.
ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.